ಜಗೇಶ್ ಸರ್ ಮತ್ತೆ ನಮ್ಮ ಚಿತ್ರದ ಮತ್ತೊಬ್ಬ ಹೀರೋ ಪ್ರಮೋದ್, ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಹಾಡಿದೆ. ಅಂಡ್ ಈ ಹಾಡಿನ ಚಿತ್ರೀಕರಣ ಮುಗಿಸಿದ್ರೆ ಈ ಚಿತ್ರದ ಕುಂಬಳಕಾಯಿ ಅಂದ್ರೆ ನಾವು ಸಂಪೂರ್ಣ ಚಿತ್ರೀಕರಣ ಮುಗಿಸ್ದಂಗೆ ಆಗತ್ತೆ. ಸೊ ಅದೊಂದು ಸಂತೋಷ ನಮ್ಮ ತಂಡಕ್ಕೆ. ನೀವೆಲ್ಲರೂ ಇವತ್ತು ಇಲ್ಲಿಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಬಹಳ ಅದ್ಭುತ ಸಾಂಗ್ ಅಲ್ಲ, ಅದೆಲ್ಲ ವಂಡರ್ಫುಲ್ ಸಾಂಗ್ಸ್. ವೀಣಾ ಭಟ್ರು ನಮ್ಮ ಭಾಳ ಆತ್ಮೀಯ ಗೆಳೆಯರು. ಅವರು ಪೆನ್ ಹಿಡಿದು ಬರೆದ್ರು ಅಂದರೆ ಅಯ್ಯಪ್ಪ ಏನು ಹೇಳ್ತಾವ್ರೆ ಅಂತ ಸ್ವಲ್ಪ ತಲೆಕೆಡಿಸ್ಕೊಂಡು ಸ್ವಲ್ಪ ಡೀಟೇಲ್ ಆಗಿ ಹೋದರೆ ಮೇಲ್ಗಡೆ ತೀಟೆ ಇರುತ್ತೆ, ಒಳಗಡೆ ವಿಷಯ ಇರುತ್ತೆ. ಆ ಥರ ಇದರಲ್ಲಿ ಲೈಫ್ ಬಗ್ಗೆ ಭಾಳ ಚೆನ್ನಾಗಿ ಬರ್ತಿದ್ದಾರೆ. ಅದನ್ನು ಹಾಡಿದಂಥ ಪುಣ್ಯಾತ್ಮ ನಾವು ಅವ್ರ ಬಗ್ಗೆ ಹೇಳುತ್ತಿದ್ದಾರೆ. ಎಲ್ಲ ಕನ್ನಡದ ಸೊಗಡಿನ ಅದ್ಭುತ ಕಲಾವಿದರು ಇಲ್ಲೆಲ್ಲ ನೋಡಿದ್ರೆ ಎಕ್ಸಾಪ್ಟ್ ಮೇಡಮ್ ಅವರು ರೆಡ್ಡಿಯವರು ಅವರು ಹಿಂದೆ ಮಾಡಿದ್ರು. ಬಿಟ್ಟರೆ ಇಲ್ಲೆಲ್ಲ ನಮ್ಮ ಕನ್ನಡದ ಪ್ರತಿಭೆಗಳನ್ನ ಹಾಕ್ಕೊಂಡು ಮೇಡಮ್ ಅವರು ಮಾಡಿದ್ದಾರೆ. ಮತ್ತು ಯಮ್ಮನಿಗೆ ಒಂದು ವಿಷನ್ ಇದೆ, ಏನು ನನ್ನ ಒಂದು ಎನಿ ಫೀಲ್ಡಲ್ಲಿ ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲರನ್ನೂ ತಗೊಂಡು ದೊಡ್ಡ ಪರದೆಗೆ ಬಿಡಬೇಕು ಅನ್ನೋ ಒಂದು ಆಸೆ ಇದೆ. ನಾನು ಆಸೆ ಭಗವಂತ ಅವ್ರು ನೆರವೇರಿಸಲಿ. ಇದು ಅವ್ರ ಮೊದಲನೇ ಚಿತ್ರ ಅಲ್ಲ, ಇನ್ನೊಂದು 50 ಚಿತ್ರ ಮಾಡೋ ಶಕ್ತಿ ಅವ್ರಿಗಿರಲಿ. ಅವಾಗೆಲ್ಲ ನಾನು ಬಂದು ಅವ್ರಿಗೆ ಮಾತಾಡ್ತೇನೆ. ಒಂದಂತೂ ಹೇಳ್ತೀನಿ, ನಾನು ದೇವರಾಣಿ ಯಾವುದೇ ಕಾರಣಕ್ಕೂ ನಾನು ಇಲ್ಲಿರೋವರೆಗೂ ಎಷ್ಟು ದಿವಸ ಇರ್ತೀನೋ ಅಷ್ಟು ದಿವಸ ನಾನಂತೂ ಖಂಡಿತವಾಗಲೂ ರೀಮೇಕ್ ಮಾಡೋದು. ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ನನಗೆ ಬರಹಕ್ಕೆ ಇನ್ನೂ ಬರ ಬಂದಿಲ್ಲ. ಬಂದ ದಿವಸ ಖಂಡಿತ ಪ್ರಯತ್ನ ಪಟ್ಟು ನನಗೆ ಅನಿವಾರ್ಯತೆ ಇದ್ದರೆ ಮಾಡ್ತೀನಿ, ಹೊರತು ಅಲ್ಲಿವರೆಗೂ ಅಂತೂ ಖಂಡಿತ ಮಾಡಲ್ಲ. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಪ್ರೀಮಿಯರ್ ಬರ್ತೀನಿ ಅನ್ನೋದು ಆ ಕಾರು ಅನ್ನೋದು ಒಂದು ಮನಸ್ಥಿತಿ ಅಂದರೆ ಜಡ್ಡುಗಟ್ಟಿದ ಮನಸ್ಥಿತಿನೇ ರೆಪ್ರೆಸೆಂಟ್ ಮಾಡುತ್ತೆ ಆ ಕಾರು. ಅದಾದ ನಂತರದಲ್ಲಿ ಅಲ್ಲಿ ಒಂದು ಬೇರೆ ಒಂದು ಕ್ಯಾರೆಕ್ಟ್ರ್ ಬಂತು, ಆ ಕ್ಯಾರೆಕ್ಟ್ರಿಂದ ಎಲಿವೇಷನ್ ಆಗುತ್ತೆ ಈ ಜಗ್ಗೇಶ್ ಅವರ ಪಾತ್ರ ಎಲಿವೇಟೆಡ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಈ ಪ್ರೀಮಿಯರ್ ಪದ್ಮಿನಿ ಜೊತೆಗೆ ಬರುವಂಥ ಒಬ್ಬ ಡ್ರೈವರು, ಆ ಡ್ರೈವರು ಮತ್ತು ಆ ಯಜಮಾನನ ಒಂದು ಸಂಬಂಧ. ಇಲ್ಲಿ ಮುಖ್ಯವಾಗಿ ನೀವು ಎಲ್ಲ ಗಮನಿಸಿದ್ರೆ ಇವತ್ತು ನಾವು ಮನೆಯಿಂದ ಹೊರಟ ನಂತರ ಅಥವಾ ಯಾವುದೇ ಕ್ಷಣದಲ್ಲಿ ದೈನಂದಿನ ಜೀವನದಲ್ಲಿ ಹೆಚ್ಚು ಹೊತ್ತು ನಮಗೆ ಸಂಬಂಧಿಕರ ಅಲ್ಲದವ್ರ ಜೊತೆ ನಾವು ಕಲಿಯೋದು. ನಮ್ಮ ಮಮ್ಮಿಗೆ ಇವರು ನಮ್ಮ ಸಹೋದ್ಯೋಗಿಗಳಿರ್ಬೋದು, ನಮ್ಮ ಬಾಸ್ ಇರ್ಬೋದು, ಅಥವಾ ನಮ್ಮ ಡ್ರೈವರ್ ಇರ್ಬೋದು, ಅಥವಾ ನಾವೆಲ್ಲರೂ ನಮ್ಮ ಬೇರೆಯವ್ರ ಜೊತೆ ಕಳೀತಾ ಇರ್ತೀವಿ ಜೀವನನ. ಅವರಿಗೆ ಗೊತ್ತಿರುವಷ್ಟು ಎಷ್ಟೋ ವಿಚಾರಗಳು ನಮ್ಮ ಸಂಬಂಧಿಕರಿಗೆ ನಮ್ಮ ಬಗ್ಗೆ ಗೊತ್ತಿರಲ್ಲ. ಯಾಕಂದರೆ ನಾವು ಅವ್ರ ಹತ್ರ ಹೆಚ್ಚು ತೆರ್ಕೊಂಡಿರ್ತೀವಿ, ಯಾಕಂದರೆ ದಿನದ ಹೆಚ್ಚು ಹೊತ್ತು ಅವ್ರ ಜೊತೆ ಕಳೀತೀವಿ. ಈ ಸಿನಿಮಾ ಚೆನ್ನಾಗಾಗಬೇಕು, ಶ್ರುತಿ ನಾಯ್ಡು ಅವರು ಇನ್ನೊಂದಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ಹಂತಕ್ಕೆ ಮತ್ತು ಶಕ್ತಿ ಅವ್ರಿಗೆ ಬರಬೇಕು ಅಷ್ಟೇ ನಾನು ಕೇಳ್ತಾರೆ. ಸಂಜೆ ಎಷ್ಟು 100 ಆಗುತ್ತೆ ಮಾಸ್ಟರ್. ಸೊ ಚೆನ್ನಾಗ್ತಿದೆ, ಒಳ್ಳೆ ಸಾಂಗು. ಇದನ್ನು ರೀಸೆಂಟಾಗಿ ಪ್ಲ್ಯಾನ್ ಮಾಡಿದ್ದು ಸಿನಿಮಾದಲ್ಲಿ ಶೂಟ್ ಮಾಡುವ ಇದನ್ನು ಅಂತ. ಸೊ ತುಂಬ ಚೆನ್ನಾಗಿದೆ, ಸೆಟ್ ಎಲ್ಲ ಅದ್ಭುತವಾಗಿದೆ. ಶಿವಕುಮಾರ್ ಸರ್ ಚೆನ್ನಾಗಿ ಸೆಟ್ ಮಾಡಿಕೊಟ್ಟಿದ್ದಾರೆ. ಅದ್ವೈಸ್ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ, ಹುಡುಗಿರೆಲ್ಲ ಬೀಳ್ತಾರೆ ಮೋಸ್ಟ್ಲಿ ಇನ್ಮೇಲೆ ನಮಗೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ವೈಸ್ ಅವ್ರು ಹೇಳಿದಂಗೆ ಫಸ್ಟ್ ಟೈಮ್ ಹೋಗಿ ಇಸ್ ವೆರಿ ರಿಲ್ಯಾಕ್ಸ್ ಗೈ, ಕಾಮ್ ಡಿ ಓ ಪಿ. ಯಾಕೆ ಇದನ್ನು ಒಬ್ರು ಮೇಲೆ ಶೇರ್ ಮಾಡ್ಕೊತಿದ್ದೀವಿ ಅಂದರೆ ದಿಸ್ ಇಸ್ ವಾಟ್ ದ ಕನೆಕ್ಷನ್ ಇಸ್. ಸೊ ಆ ಕನೆಕ್ಷನ್ ತುಂಬ ಇಂಪಾರ್ಟೆಂಟ್ ಫಾರ್ ಅ ಸಿನಿಮಾ, ಫಾರ್ ದ ಆಡಿಯನ್ಸ್ ಟು ಸಿ ಇಟ್ ವೆರಿ ನೈಸ್ಲಿ. ಸೊ ಅದು ಚೆನ್ನಾಗಿದೆ ಕನೆಕ್ಷನ್ ಮೇಡಮ್. ಆಲ್ ದ ಬೆಸ್ಟ್, ಲೈಕ್ ದಿಸ್ ಮೂವಿ ಬಿಕಮ್ ಅ ಸೂಪರ್ ಹಿಟ್.